ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಏನೆಲ್ಲ ಪ್ರಮುಖ ಬೆಳವಣಿಗೆ ಕೂಡ ಬೆಳವಣಿಗೆ ಕೂಡ ನೀಟಲ್ಲಿ ಆಯಿತು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದು ಸದ್ಯಕ್ಕೆ ಎರಡಷ್ಟು ಎಷ್ಟು ಅಪ್ಡೇಟ್ನ ತಿಳಿಸ್ಕೊಡ್ತೀವಿ ಆ ಸದ್ಯದ ಮಟ್ಟಿಗೆ ನಾನು ಹಿಂದಿನ ಹೊಡೆದಲ್ಲ ಹಾಕಿದ್ದೇನೆ ಕೌನ್ಸಿಲಿಂಗ್ಗೆ ತೊಡಗಿಡುತ್ತಿದ್ದಾರೆ ಆಲ್ ಇಂಡಿಯಾ ಕೋಟ ಕೌನ್ಸಿಲಿಂಗ್ಗೆ ತೊಳೆಯುತ್ತಿದ್ದಾರೆ ಆಯ್ಕೆ ಮಾಡಿದ್ದಾರೆ ಇದು ನೆಕ್ಸ್ಟ್ ಯಾವಾಗ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಅವರು ಈಗಿಂದ ನಿರಾಕರಣೆ ಮಾಡಿದ್ರು ಬಟ್ ಈಗ ಯಾಕೆ ಅಂತ ಗೊತ್ತಿಲ್ಲ ಆಲ್ ಇಂಡಿಯಾ ಕೌನ್ಸಿಲಿಂಗ್ ತಡೆ ಹಿಡಿದಿದ್ದಾರೆ ಅದೇ ರೀತಿ ಇದು ಸ್ಟೇಟ್ ಕೌನ್ಸಿಲಿಂಗ್ ಇಂಪ್ಯಾಕ್ಟ್ ಬೀಳುತ್ತಾ ಅಂತ ನೀವು ಕೇಳ್ಬೋದು ಹೌದು ಪಾಸಿಬಿಲಿಟಿ ಇದೆ ಸ್ಟೇಟ್ದು ಕೂಡ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಗದಿದ್ರು ಸ್ಟೇಟ್ದು ಕೂಡ ಮಾಡೋದಿಲ್ಲ ಬಟ್ ಇಲ್ಲಿ ಕೆ ಅವರು ಏನು ಮಾಡ್ತಾರೆ ಸಿ ಕೌನ್ಸಿಲಿಂಗ್ ಮಾಡ್ತಾರ ಆಫ್ಟರ್ ನೈಟ್ ಮಾಡ್ತೀವಿ ಆಫ್ಟರ್ ನೈಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದರು ಈಗ ನೋಡೋಣ ಕಾಯ್ದು ನೋಡೋಣ ಇಲ್ಲಿ ಕೇಂದ್ರ ಆಫೀಸ್ ಆಫೀಸ್ತದೆ ಅಂದರೆ ನ್ಯಾಯಾಲಯದ ಮರೆಯಾಗಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ನಿಮಗೆಲ್ಲ ಗೊತ್ತು ನಡೀತಾ ಇದೆ ಈಗ ಅದರ ಅನ್ವಯ ಮನ್ಯ ಕೇಂದ್ರ ಸರ್ಕಾರ ನರೇಂದ್ರ ಅವರ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಫಿಟೇಟನ್ನು ಸಲ್ಲಿಸಬೇಕಾಗತ್ತೆ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಸಂಪೂರ್ಣ ಪರೀಕ್ಷೆಯನ್ನು ಕೂಡ ಈಗಾಗಲೇ ಘೋಷಿಸಿದ ಫಲಿತಾಂಶ ಫುಲ್ ಎಕ್ಸಾಮ್ನು ಅದೇ ರೀತಿ ಫಲಿತಾಂಶನೂ ಕೂಡ ರದ್ದು ಮಾಡೋದು ತರ್ಕಬದ್ಧವಲ್ಲ ಸರಿ ಆಗಿರೋದಿಲ್ಲ ಈ ವಿವಾದ ಆಗಿದೆ ಕರೆಕ್ಟು ಆದರೆ ರದ್ದುಗೊಳಿಸೋದು ಸರಿಯಾದ ನಿರ್ಧಾರ ಅಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೂ ಕೂಡ ಇದು ಅಪಾಯ ಆಗುತ್ತೆ ಅಂತ ಹೇಳಿ ಶುಕ್ರವಾರ ಒಂದು ವರದಿಯನ್ನು ಕೂಡ ಸಲ್ಲಿಸ್ತಾರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅಪಾಯ ಆಗುತ್ತೆ ಈ ರೀತಿ ಏಕಾಏಕಿ ಈ ರೀತಿ ಮಾಡೋದು ಸರಿಯಲ್ಲ ಅಂತೇಳಿ ಹೇಳಿದ್ದಾರೆ ಸಾಕಷ್ಟು ಪರೀಕ್ಷೆ ರದ್ದು ಸಾಕಷ್ಟು ಕೋಚಿಂಗ್ ಸಂಸ್ಥೆಗಳು ನೀಟ್ ಸಂಸ್ಥೆಗಳು ಕೂಡ ಸಲ್ಲಿಸಿದರು ಅದನ್ನು ಪ್ರಕ್ರಿಯೆಯನ್ನು ಕೂಡ ನಿಲ್ಲಿಸಿದ ಫೀಡೋಟ್ ಸಲ್ಲಿಸಿದರು ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಅಥವಾ ಸಿ ಬಿ ಐಗೆ ಸೂಚನೆ ಕೂಡ ನೀಡಿದ್ದೀವಿ ಅಂತೇಳಿ ಹೇಳಿದ್ದಾರೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು ಈಗ ಸಿ ಬಿ ಐ ತನಿಖೆ ಕೂಡ ಆಗ್ತಾಯಿದೆ ಈ ರೀತಿ ಏಕಾಏಕಿ ನಮ್ಮ ದರೆದು ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿ ಗೌಪ್ಯತೆ ಯಾವುದೇ ರೀತಿ ಪ್ಯಾನ್ ಇಂಡಿಯಾ ನಿಮಗೆ ಗೊತ್ತಿರೋ ನೀಟ್ ಆಲ್ ಇಂಡಿಯಾ ಎಕ್ಸಾಮ್ ಯಾವುದೇ ರೀತಿ ಗೌಪ್ಯತೆ ಉಲ್ಲಂಘನೆ ಆಗಿದೆ ಅದ್ರ ಬಗ್ಗೆ ಯಾವುದೇ ರೀತಿ ಪುರಾವೆಗಳು ಇಲ್ಲ ಶಾಸಕರು ಸಭೆ ಲಭ್ಯವಿಲ್ಲ ಹೀಗಾಗಿ ಪರೀಕ್ಷೆಗಳನ್ನು ಅದೇ ರೀತಿ ಈಗಾಗಲೇ ಆಲ್ರೆಡಿ ಘೋಷಣೆ ಮಾಡಿರೋ ಫಲಿತಾಂಶ ಪರೀಕ್ಷೆ ಮತ್ತು ಆಲ್ರೆಡಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಇದನ್ನು ರದ್ದು ಮಾಡೋದು ಸರಿಯಲ್ಲ ಸರಿಯಾದ ನಿರ್ಧಾರ ಅಲ್ಲ ಅಂಥೇಳಿ ಪ್ರಮಾಣಪತ್ರ ಕೂಡ ಸಲ್ಲಿಸಿದ್ದಾರೆ ಇಲ್ಲಿ ಪರಿ ಪರೀಕ್ಷೆಯನ್ನು ಕೂಡ ಸಂಪೂರ್ಣವಾಗಿ ರದ್ದು ಮಾಡಿದ್ರು ಕ್ಯಾನ್ಸಲ್ ಮಾಡಿದ್ರೆ ಅನ್ಯಾಯದ ವಿಧಾನ ವಿಧಾನವನ್ನು ಅಳವಡಿಸಿಕೊಳ್ಳದೆ ನ್ಯಾಯಯುತವಾಗಿ ಪರೀಕ್ಷೆ ಬರೆದಿರ್ತಾರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಧಕ್ಕೆ ಆಗುತ್ತೆ ಅಂತ ಹೇಳಿದರೆ ನ್ಯಾಯವಾಗಿ ಬರೆದರೆ ಧಕ್ಕೆ ಆಗಿರುತ್ತಾರೆ ಅಂತ ಹೇಳಿದರೆ ಮೇ ಇದರಂದು ಸಾಕಷ್ಟು ಇದು ಆಗಿದೆ ಅಂತೇಳಿ ಅರ್ಜಿ ಸಲ್ಲಿಸಿದರೆ ಸು ಜುಲೈ ಎಂಟರಂದು ಸುಪ್ರೀಂ ಕೋರ್ಟ್ ವಿಚಾರಣೆ ಕೂಡ ನಡೆಸ್ತಾ ಈ ಇತರ ಅಕ್ರಮಗಳು ಕೂಡ ನ ಕಂಡು ದೇಶಾದ್ಯಂತ ವಿವಿಧ ಚರ್ಚೆಗಳಾಗ್ತಾ ಇದೆ ಅನ್ನ ಇಟ್ಟು ನಿಮಗೆ ಗೊತ್ತಿರೋ ಹಾಗೆ ಆಲ್ ಓವರ್ ಇಂಡಿಯಾ ವಿವಿಧವಾಗಿ ಚರ್ಚೆಗಳಾಗ್ತದೆ ಈ ರೀತಿ ಸರಿಯಲ್ಲ ಅಂತ ಹೇಳಿದ್ದಾರೆ ಒಟ್ಟಿಗೆ ಕೌನ್ಸಿಲಿಂಗ್ ಆಗಿದೆ ಸರಿ ಆಗಿಲ್ಲ ಅಂತ ಹೇಳಿದ್ದಾರೆ ನೋಡೋಣ ಕಾಯ್ದು ನೋಡೋಣ ಪ್ರೊಬಲಿ ರದ್ದು ಮಾಡಿ ರಿಸಲ್ಟ್ನ ರದ್ದು ಮಾಡೋ ಸಾಧ್ಯತೆ ಕಡಿಮೆ ಬಟ್ ಕೌನ್ಸಿಲಿಂಗ್ ಅಂತ ತಡೆ ಹಿಡಿದಿದ್ದಾರೆ ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಥ್ಯಾಂಕ್ ಯು